चलनचित्र रंग सक्रिय कर्नाटक चलनचित्र वाणिज्य मंडल अध्यक्ष प्रदर्शक वयके सो प्लीज वेलकम बी आर जयराज सर कार्यक्रम के स्वागत नमस्कार नमस्कार कोरोना इरो कारण कन्नड चलनचित्र रंग के भारी होडत बिद्दे अंतने हेळबहुदु सो ई होडतदिंदागी बहळष्टु प्रेक्षकरिगे सिनि रसिकरिगे ओंदु प्रश्ने इरुत्ते सो मुंदे एनागबहुदु चित्ररंगद भविष्य एनागुत्ते अंत तिळ्कोळ्ळो कुतूहल निम्मेल्लरिगू इदे अंत गोत्तु सो अंत कुतूहलक्के ब्रेक हाकोके ओब्ब पर्फेक्ट व्यक्तियरे नम्म स्टुडियोगे करिसबेकु अंत योचनेयल्लि इद्दीवि सो अवरे इद्दारे सो सर नीवु हेळि मोदलिगे हेगिदिरा ಸರ್ ಚೆನ್ನಾಗಿದ್ದೀನಮ್ಮ ಇಟ್ಸ್ ಓಕೆ ಐ ಆಮ್ ಡೂಯಿಂಗ್ ವೆಲ್ ಎಸ್ ಸರ್ ಆರೋಗ್ಯವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಿದ್ದೀರಾ ಹೀಗೆ ಆರೋಗ್ಯವಾಗಿರಿ ಥ್ಯಾಂಕ್ ಯು ಸರ್ ನಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಟೂರಿಂಗ್ ಟಾಕೀಸ್ ನಡೆಸ್ತಾ ಇದ್ರಿ ನೀವು ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ ಆಗಿ ಬಂದ್ರಿ ಆ್ಯಂಡ್ ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನೀವು ಸೊ ನಿಮ್ಮ ಒಂದು ಸ್ಟೋರಿನ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಸೊ ಯಾಕೆ ನೀವು ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಸುತ್ತೆ ಹೇಗೆ ನನ್ನ ಫ್ಯಾಮಿಲಿ ಬಿಸ್ನೆಸ್ ಫಿಲಮ್ ಥಿಯೇಟರ್ ಬಿಸ್ನೆಸ್ ಅಮ್ಮ ಎಕ್ಸಿಬಿಟರ್ ಆಗಿ ನಮ್ಮ ತಂದೆಯವರು 1945 ಅವರು ಒಬ್ಬ ಟೂರಿಂಗ್ ಟಾಕೀಸ್ ಓನರ್ ಆಗಿ ಒಂದು ಅವರು ವೃತ್ತಿ ಸ್ಟಾರ್ಟ್ ಮಾಡಿದ್ರು ಅದರಿಂದ ಅವರು ಅದರ ಬಗ್ಗೆನೆ ಮಾಡ್ಕೊಂಡ್ಬರ್ತಾರೆ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಟೆಕ್ಸ್ಟೈಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಮಫತ್ಲಾಲ್ ಗ್ರೂಪಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದೆ ಆಮೇಲೆ ನಮ್ಮ ತಂದೆಯವರು ಅವ್ರ ಆರೋಗ್ಯ ಪರಿಸ್ಥಿತಿಯಲ್ಲಿದ್ದಾಗ ನಾನು ಇನ್ವೆಸ್ಟ್ ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಇನ್ವಾಲ್ವ್ ಆಗಬೇಕು ಅಂತ ಒಂದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ಸುಮಾರು 14ನೇ ವಯಸ್ಸಲ್ಲೇ ನನಗೆ ಇಂಡಸ್ಟ್ರಿಗೆ ಬರೋಂಥ ಅವಕಾಶ ಸಿಕ್ಕಿತ್ತು ಅವರು ಒಂದು ಥಿಯೇಟರ್ ಕೂಡ ಇನ್ನೊಂದು ಕಡೆ ನಡೆಸ್ತಾ ಇದ್ರು ಮಧುಗಿರಿ ಅನ್ನೋ ಒಂದು ಊರಲ್ಲಿ ಅದಕ್ಕೋಸ್ಕರ ಅಲ್ಲಿ ಇನ್ವಾಲ್ವ್ ಆಗಿ ಈ ಇಂಡಸ್ಟ್ರಿಯಲ್ಲಿ ಏನೇನು ಕಷ್ಟ ಸುಖಗಳು ಅನುಭವಿಸ್ಬೋದು ಅನ್ನೋ ಅಷ್ಟು ನಾನು ಅನುಭವಿಸ್ಕೊಂಡು ಈ ಚಿತ್ರಕ್ಕೆ ಕಾಲಿಕ್ಕಿದ್ದು ಚಿಕ್ಕ ವಯಸ್ಸಿಂದ ನಾವು ನೋಡಿದ್ರಿಂದ ಒಂದು ಟೂರಿಂಗ್ ಟಾಕೀಸ್ ಕೂಡ ನಾನು ಸ್ವಂತವಾಗಿ ನಾನು ಕೂಡ ನಡೆಸಿದ್ದೀನಿ ಆ ಟೂರಿಂಗ್ ಟಾಕೀಸ್ ನಡೆಸಬೇಕಾದ್ರೆ ಒಬ್ಬ ಟೂರಿಂಗ್ ಟಾಕೀಸ್ ಓನರ್ ಯಾವ್ಯಾವ ರೀತಿ ಕಷ್ಟ ಅನುಭವಿಸ್ತಾನೆ ಅನ್ನೋದು ನನಗೆ ವೈಯಕ್ತಿಕವಾಗಿ ನನಗೆ ಅರ್ಥ ಆಗೋಗಿದೆ ಒಂದು ಹಳ್ಳಿನಲ್ಲಿ ಸಿನಿಮಾ ನಡೆಸಬೇಕಾದ್ರೆ ಯಾವ್ಯಾವ ಚಾಲೆಂಜಿಂಗ್ ಆಗಿ ನಾವು ನಡೆಸ್ತೀವಿ ಅನ್ನೋದನ್ನು ನಾನು ಹೇಳ್ತಾ ಹೋದರೆ ಒಂದು ದಿವಸಗಟ್ಟಲೇ ಆಗುತ್ತೆ ಆದರೂ ಕೂಡ ಕೆಲವು ಇನ್ಸ್ಟೆನ್ಸಲ್ಲಿ ಅಲ್ಲಿ ಸಾಕಷ್ಟು ಎಲೆಕ್ಟ್ರಿಸಿಟಿ ಫೇಲ್ಯೂರ್ ಆಗ್ತಾ ಇರ್ತದೆ ಸಾಕಷ್ಟು ಜನಗಳದು ಸಂಪರ್ಕ ಅವ್ರೇನು ಮಾಡ್ತಾರೆ ಅಂದರೆ ಬಂದು ಭಾಳ ರೂಡಾಗಿ ಬಿಹೇವ್ ಮಾಡ್ತಾರೆ ಒಂದೇ ಆದ ನಮಗೆ ಈ ಟೂರಿಂಗ್ ಟಾಕೀಸ್ಗಳಿಗೆಲ್ಲ ಆವಾಗಿನ ಕಾಲದಲ್ಲಿ ಹಳೆ ಪ್ರಿಂಟ್ಗಳು ಕೊಡೋರು ಒಂಚೂರು ಕಟ್ಟ ಸಿನಿಮಾ ಅಲ್ಲಿ ಇರೋದೆಲ್ಲ ಬೆಂಚು ಕುರ್ಚಿ ಎಲ್ಲ ಬಿಸಾಕಿ ಆಚೆ ಹೋಗಿ ಗಲಾಟೆ ಮಾಡೋಂಥ ಪರಿಸ್ಥಿತಿಯೆಲ್ಲ ಫೇಸ್ ಮಾಡಿದ್ದೀನಿ ನಾನು ಆ ಟೂರಿಂಗ್ ಟಾಕೀಸ್ ನಡೆಸ್ಬೇಕಾದ್ರೆ ಮಳೆ ಬಂದರೆ ಒಂದು ವಾರಗಟ್ಟೆ ಸಿನಿಮಾ ನಿಂತು ಹೋಗ್ತಾ ಇತ್ತು ಅಂಥ ಒಂದು ಚಾಲೆಂಜಿಂಗ್ ಆಗಿ ನಡೆಸ್ಕೊಂಬಂದು ಆಮೇಲೆ ತಾಲೂಕು ಹೆಡ್ ಕ್ವಾರ್ಟರ್ಲಿ ನಮ್ಮ ತಂದೆಯವರು ಗುಬ್ಬಿ ಅಂತ ಒಂದು ಚಿಕ್ಕ ಊರಲ್ಲಿ ಕೂಡ ಅಲ್ಲೂ ಕೂಡ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಸಿನಿಮಾ ಮಾಡಿದಾಗ ಆ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಒಂದು ಟೂರಿಂಗ್ ಟಾಕೀಸ್ ನಡೆಸೋ ಒಂದು ಅದು ಅನುಭವ ಆಮೇಲೆ ಇದು ಭಾಳ ಒಂದು 25-26 ವರ್ಷದ ತುಮಕೂರು ಅಂತ ಒಂದು ಸ್ಥಳದಲ್ಲಿ ಒಂದು 2-3 ಥಿಯೇಟರ್ ನಾನೇ ಲೀಸಿಗೆ ತಗೊಂಡು ನಡೆಸ್ತಾ ಇದ್ದೆ ಈಗ ಪ್ರಸ್ತುತವಾಗಿ ಗಾಯತ್ರಿ ಅನ್ನೋ ಒಂದು ಒಳ್ಳೆಯ ಥಿಯೇಟ್ರನ್ನ ನಾನು ನಡೆಸ್ತಾ ಇದ್ದೀನಿ ಭಾಳ ಜನಕ್ಕೆ ಗೊತ್ತು ನಾನು ಗಾಯತ್ರಿ ಥಿಯೇಟರ್ ಒಂದು 25-26 ವರ್ಷದಿಂದ ನಾನೇ ಅದನ್ನು ನಡೆಸ್ತಾ ಬಂದಿದ್ದೀನಿ ಎಲ್ಲ ರೀತಿ ಒಂದು ವಿಲೇಜ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಿನಿಮಾ ನಡೆಸಿದ್ರೆ ಯಾವ ರೀತಿ ಕಷ್ಟ ಸುಖ ಅನುಭವಿಸ್ತೀವಿ ಸುಖ ಕಷ್ಟ ಎರಡೂ ಇರ್ತದೆ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇರ್ತದೆ ಚಾಲೆಂಜಿಂಗ್ ಆಗೂ ಇರ್ತದೆ ಬಟ್ ಇತ್ತೀಚಿನ ಒಂದು 5-6 ವರ್ಷದಿಂದ ಈಚೆಗೆ ಇನ್ನು 10 ವರ್ಷನೇ ಹೇಳ್ಕೋಬೋದು ಯಾವಾಗ ಡಿಜಿಟಲ್ ಯಾವಾಗ ಜಾಸ್ತಿ ಆಯ್ತು ಬಂತಲ್ಲ ಈ ಯಾವಾಗ ಪ್ರಿಂಟ್ ಎಲ್ಲ ಹೋಗಿ ಈ ಒಂದು ಡಿಜಿಟಲ್ ಮೂವಿ ಸಪ್ಲೈ ಬಂದ್ರಲ್ಲ ಅವರು ಸರ್ವಿಸ್ ಪ್ರೊವೈಡರ್ಸು ಅವಾಗಲಿಂದ ಚಿತ್ರರಂಗದ ಶೇಪೇ ಬದಲಾಗೋಯಿತು ಪ್ರಿಂಟ್ಸ್ ಇದ್ದಾಗ ಐ ಥಿಂಕ್ ಅವಾಗ ಇನ್ನೂ ಸುಭಿಕ್ಷವಾಗಿತ್ತು ನಮ್ಮ ಇಂಡಸ್ಟ್ರಿ ಅಂತ ಅನ್ನಿಸ್ತಾ ಇದೆ ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿದ್ರೆ ಆತನಿಗೆ ಒಂದು ಸಿನಿಮಾ ತೆಗೆದ್ರೆ ಅಟ್ಲೀಸ್ಟ್ ಒಂದು ಪ್ರಾಪರ್ಟಿ ಅಂತ ಒಂದು ಪ್ರಿಂಟ್ ಆದರೂ ಇರ್ತಿತ್ತು ಅಟ್ಲೀಸ್ಟ್ ಅವ್ನ ಕೈಯಲ್ಲಿ ನನ್ನ ಪ್ರಾಪರ್ಟಿನಪ್ಪ ಒಂದು ಪ್ರಿಂಟ್ ತೆಗೆದಿದ್ದೀನಿ ನನ್ನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ಅಂತ ಈಗ ಅವನ ಹತ್ರ ಏನೂ ಇರಲ್ಲ ಅವನದೆಲ್ಲ ರೈಟ್ಸ್ ಎಲ್ಲ ತೊಗೊಂಡೋಗಿ ಡಿಜಿಟಲ್ ಪ್ರೊವೈಡರ್ಸ್ ಕೊಟ್ಬಿಟ್ಟಿರ್ತಾರೆ ಅವನ ಆಡಳಿತದಲ್ಲಿ ಕೂತಿರ್ತಾರೆ ಅವ್ರು ಏನೋ ಒಂದು ಸಿನಿಮಾ ಹಾಕ್ಬೇಕಾದ್ರೆ ಅವ್ನಿಗೆ ಫೋನ್ ಮಾಡಬೇಕು ಅವನು ಅದಕ್ಕೆ ಚಾರ್ಜಸ್ ತೊಗೊಳ್ಳೋದು ಇವೆಲ್ಲ ಒಂದು ಸಾಕಷ್ಟು ಕಷ್ಟವೂ ಇದೆ ಅದರಿಂದ ಬಟ್ ಸುಲಭ ಏನಂದರೆ 300 ಥಿಯೇಟರ್ 400 ಥಿಯೇಟರ್ ಒಟ್ಟಿಗೆ ರಿಲೀಸ್ ಮಾಡ್ಬೋದು ಅಂತ ಒಂದು ಖುಷಿ ಇದೆ ಬಟ್ ಆವಾಗಿನ ಒಂದು ಹಿಂದೆ ಪ್ರಿಂಟ್ ಸಿಸ್ಟಮ್ ಇದ್ದಾಗ 5 ವರ್ಷವೂ ಬಿಸ್ನೆಸ್ ಮಾಡೋರು ಒಬ್ಬ ಪ್ರೊಡ್ಯೂಸರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ 5 ವರ್ಷವೂ ಏನೋ ಒಂದು ಇಂಥ ಟೈಮಲ್ಲಿ ಒಂದು ಮಳೆಗಾಲದಲ್ಲಿ ಏನೋ ಒಂದು ದುಡ್ಡು ಬರ್ತಾ ಇರೋದು ಇದರೊಳಗೆ ಏನಿಲ್ಲ ಒಂದು ಸರಿ 300 ಥಿಯೇಟರ್ ರಿಲೀಸ್ ಮಾಡಿಬಿಟ್ರೆ ಪಿಕ್ಚರ್ದು ವ್ಯಾಲ್ಯೂ ನೋಟೋಯ್ತು ದೇರ್ ಎಂಡ್ಸ್ ಎ ಮ್ಯಾಟರ್ ಬಟ್ ಆ ರೀತಿ ಇರಲಿಲ್ಲ ಅವಾಗ 5 ವರ್ಷದ ತನಕ ಅವನು ಬಿಸ್ನೆಸ್ ಮಾಡೋ ಒಂದು ಅವಕಾಶ ಇತ್ತು ಈಗ ಇಲ್ಲ ಆ ಥರ ಆ ಒಂದು ಪರಿಸ್ಥಿತಿನೂ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ಈಗ ಈ ಒಂದು ಸಂದರ್ಭದಲ್ಲಿ ನಾನು ಮೊದಲಿಂದ ನಮ್ಮ ತಂದೆಯವರು ಈ ಫಿಲಮ್ ಚೇಂಬರ್ಗೆ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ ಊರಿಂದ ಗುಬ್ಬಿಯಿಂದಲೇ ಬಂದು ಒಬ್ಬ
ಕಮಿಟಿ ಸದಸ್ಯನಾಗಿ ಹಿಂದೆ ಇದ್ದಂಥ ವೀರಸ್ವಾಮಿ ಹಳಬರು ಭಾಳ ಜನ ಇದ್ದಾರೆ ಅವ್ರ ಹೆಸರು ಹೇಳ್ತಾ ಹೋದರೆ ಭಕ್ತವತ್ಸಲ ಇವರೆಲ್ಲ ಕಾಲದಲ್ಲಿ ಅವರು ಕಮಿಟಿಯಲ್ಲಿ ಸಕ್ರಿಯವಾಗಿದ್ದಾಗ ನನಗೂ ಸ್ವಲ್ಪ ಅದ್ರ ಬಗ್ಗೆ ಗಮನ ಇತ್ತು. ನಾನು ಫಿಲಮ್ ಚೇಂಬರ್ಗೆ ಮೊದಲು ಫಿಲಮ್ ಚೇಂಬರ್ ಸೆಕ್ಟರ್ ಕೌನ್ಸಿಲ್ ಮೆಂಬರ್ ಆಗೋದು ಅಥವಾ ಕಮಿಟಿಗೆ ನಿಂತ್ಕೊಳ್ಳೋದು ಇವೆಲ್ಲ ನಾನು ಸುಮಾರು 85ನೇ ಇಸ್ವಿಯಿಂದಲೂ ನಾನು ಇದಕ್ಕೆ ಮುಂಚೆಯಿಂದಲೂ ನಾನು ಇಂದೇ ಈ ಫಿಲಮ್ ಚೇಂಬರ್ ಇನ್ವಾಲ್ವ್ಮೆಂಟ್ ಇದ್ದರಿಂದ ಈಗೇನೋ ನನಗೆ ಒಂದು ಯುನಾನಿಮಸ್ ಆಗಿ ಎಲೆಕ್ಟ್ ಆಗೋಂಥ ಅವಕಾಶ ಬಿತ್ತು. ನಾನು ಪ್ರೆಸಿಡೆಂಟಾಗಿ ಎಲೆಕ್ಟ್ ಚಾಲೆಂಜಿಂಗ್ ಆಗಿ ತೊಗೊಂಡು ಪ್ರೆಸಿಡೆಂಟ್ ಆದೆ. ನನ್ನ ದುರಾದೃಷ್ಟವೇನೋ ಈ ಕರೋನಾ ಈ ಪೀರಿಯಡ್ಗೆ ಬಂದುಬಿಟ್ಟಿದೆ. ಈ ಒಂದು ಪೀರಿಯಡಲ್ಲಿ ನಾನು ಅಧ್ಯಕ್ಷನಾಗಿ ನನ್ನ ಶಕ್ತಿ ಮೀರಿ ಯಾವ್ಯಾವ ರೀತಿ ಮಾಡಬೇಕು ಮಾಡ್ತಾ ಬಂದೆ. ಇನ್ನೇನು ವಿಷಯ ನೀನು ಕೇಳಿದ್ರೆ ಹೇಳ್ತೀನಿ, ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಭಾಳ ಇದೆ. ಅಂದರೆ ಟೂರಿನ್ ಟಾಕೀಸಿಂದ ಟೂರಿನ್ ಟಾಕೀಸ್ ಒಂದು ಕಡೆ ಆದರೆ ಇಂಡಸ್ಟ್ರಿ ಅನ್ನೋದು ಒಂದು ದೊಡ್ಡ ಸಾಗರ ಅಂತಲೇ ಹೇಳ್ಬೋದು. ಸೊ ನೀವು ಎಂಟ್ರಿ ಆದಾಗ ಪಟ್ಟಂತಹ ಕಷ್ಟ ಆಗಿರ್ಬೋದು, ಬಂದ ಮೇಲೆ ನಂತರದ ನೋಡಮ್ಮ ಟೂರಿನ್ ಟಾಕೀಸ್ ನಡೆಸ್ಬೇಕಾದ್ರೆ ಸಿಂಗಲ್ ಪ್ರೊಜೆಕ್ಟರ್ ಸಿನಿಮಾ ನಡೆಸ್ತಾ ಇದ್ದೆ. ಒಂದು ಪ್ರೊಜೆಕ್ಟರ್ ಕೆಟ್ಟೋದ್ರೆ ಬೆಂಗಳೂರಿಗೆ ಬಂದು ಮಾಡಿಸ್ಕೊಡ್ಬೇಕಾಯ್ತು, ಯಾರು ರಿಪೇರಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ತಿಂಗಳುಗಟ್ಟಲೆ ಸಿನಿಮಾ ನಿಂತೋಗೋದು, ಮಳೆಗಾಲಕ್ಕೆ ನಡೆಸ್ತಾ ಇರಲಿಲ್ಲ. ಏನು ಸಿನಿಮಾ ಅಂದರೆ ಬರೀ ಮೈಥಾಲಜಿಕಲ್ ಸಬ್ಜೆಕ್ಟೇ ಹೋಗ್ಬೇಕು, ಎಲ್ಲ ಸಿನಿಮಾ ನೋಡ್ತಾ ಇರಲಿಲ್ಲ ಜನ, ಬರೀ ಕನ್ನಡ ಪಿಕ್ಚರೇ ನೋಡ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ. ಸಿಟಿ ತಾಲೂಕು ಹೆಡ್ಕ್ವಾರ್ಟರ್ಗೆ ಬಂದರೆ ಅಂದರೆ ಆವಾಗ ಹೀರೋ ಇರೋ ಅಂದರೆ ರಾಜ್ಕುಮಾರ್ ಪಿಕ್ಚರ್, ನನ್ನ ಮನದಲ್ಲಿ ರಾಜ್ಕುಮಾರ್ ಪಿಕ್ಚರ್ಗಳನ್ನೇ ಜನ ಇಷ್ಟಪಡ್ತಾ ಇದ್ರು. ಅದಾದಮೇಲೆ ವಿಷ್ಣುವರ್ಧನ್ ಬಂದರು, ಅಂಬರೀಷ್ ಬಂದರು. ರಾಜ್ಕುಮಾರ್ ಅವರಿಂದ ಇಂಡಸ್ಟ್ರಿ ಬೆಳೀತು ಅಂತ ಯಾಕೆ ಹೇಳ್ತೀನಿ ಅಂದರೆ, ಅವ್ರ ಚಿತ್ರಗಳನ್ನ ಜನಗಳು ಒಂದು ಸಿನಿಮಾನ 5 ಸರಿ 6 ಸರಿ 7 ಸರಿ ಎಷ್ಟು ಸರಿ ಹಾಕಿದ್ರು ನೋಡ್ತಾರೆ, ರಿಪೀಟರ್ನ ಹೋಗ್ತಾ ಇತ್ತು. ನಮಗೆ ಫೀಡಿಂಗ್ ಸುಲಭ ಆಗೋದು, ಒಬ್ಬ ಚಿತ್ರಮಂದಿರ ನಡೆಸೋನಿಗೆ ಸಪ್ಲೈ ಆಗೋದು. ಒಂದು ಅವರು ವರ್ಷದಲ್ಲಿ ಒಂದು 4-5 ಸಿನಿಮಾ ಮಾಡೋರು, ಜವಾಬ್ದಾರಿ ಜಾಸ್ತಿ ಇತ್ತು ಅವ್ರಿಗೆ. ಇಂಡಸ್ಟ್ರಿ ಬೆಳೆಸ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಬಂದವರು, ಅವರು ಭಾಳಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ಒಂದು ಅವ್ರ ಜನ ಇಷ್ಟಪಟ್ಟು ರಾಜ್ಕುಮಾರ್ ಪಿಕ್ಚರ್ ಅಂದರೆ ಮುಗಿಬಿದ್ದು ನೋಡೋರು ಜನ, ಅದೊಂದರಿಂದ ಇಂಡಸ್ಟ್ರಿ ಬೆಳೀತಾ ಬಂತು. ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರಾಜ್ಕುಮಾರ್ ಅವರು ನಾನು ಕಾರಣ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಭಾಳ ಖುಷಿಯಿಂದ ಹೇಳ್ತೀನಿ, ಯಾಕೆಂದರೆ ನಾನು ಹುಡುಗರಲ್ಲಿ ನೋಡಿದ್ದೀನಲ್ಲ, ರಾಜ್ಕುಮಾರ್ ಸಿನಿಮಾ ಪೋಸ್ಟ್ ಹಾಕ್ಬೇಕಾದ್ರೆ ಅದನ್ನ ನೋಡೋಕ್ಕೆ ಕ್ಯೂ ನಿಂತ್ಕೊಳ್ಳೋರು ಜನ ಥಿಯೇಟ್ರ್ ಮುಂದೆ, ಪೋಸ್ಟರ್ ನೋಡೋದಕ್ಕೆ. ಆ ಪ್ರಿಂಟ್ ಬಂದರೆ ಆ ಬಸ್ಸಿಂದ ಬರಬೇಕಾದ್ರೆ ಅದನ್ನು ಜೈಕಾರ ಹಾಕೊಂಡು ಥಿಯೇಟ್ರಿಗೆ ಬರೋರು, ಇಷ್ಟು ಒಂದು ಜನ ರಾಜ್ಕುಮಾರ್ ಸಿನಿಮಾ ಅನ್ನೋದು ಅಷ್ಟಿತ್ತು. ಕನ್ನಡ ಇಂಡಸ್ಟ್ರಿ ಬೆಳೆಯೋದಕ್ಕೆ ಅವ್ರಿಗೆ ಕಾರಣ, ಭಾಳಷ್ಟು ಕಾರಣ ಇದೆ. ತದನಂತರ ಬಂದಂಥವ್ರು ಶ್ರೀನಾಥ್ ಬಂದರು, ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇದೆ. ಬಟ್ ಆವಾಗ ಕನ್ನಡ ಚಿತ್ರಗಳು ನೋಡೋಕ್ಕೆ ಜನಗಳಿಗೆ ಇಷ್ಟಪಡ್ತಿದ್ರು, ಬೇರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಈ ಟಿ ವಿ ಮಾಧ್ಯಮ ಇಲ್ಲದಾಗ ಸಿನಿಮಾ ರಂಗನೇ ಭಾಳ ಇಷ್ಟಪಡ್ತಾ ಇದ್ದಿದ್ದು. ಜನಗಳಿಗೆ ಫ್ರೀ ಎಂಟರ್ಟೈನ್ಮೆಂಟ್ ಅಂದರೆ ಭಾಳ ಚೀಪ್ ರೇಟ್ ಅಂದರೆ ಚೀಪ್ ಅಂತಲ್ಲ, ಚೀಪ್ ರೇಟ್, ಚೀಪ್ ಎಂಟರ್ಟೈನ್ಮೆಂಟ್ ಅಂತ ಬೇರೆ ಆಗುತ್ತೆ. ಚೀಪ್ ರೇಟ್ ಎಂಟರ್ಟೈನ್ಮೆಂಟಲ್ಲಿ ಜನ ನೋಡ್ತಿರು. ಒಂದು ಆವಾಗೆಲ್ಲ 4 ಅಣಿ 8 ಅಣಿಯಿಂದ ಸ್ಟಾರ್ಟ್ ಮಾಡಿದ್ರು, ನಾವು 1 ರೂಪಾಯಿ ಕೊಟ್ಟರೆ ಸಿನಿಮಾ ನೋಡಿಸ್ತಾ ಇದ್ದು. ಆವಾಗ ಜನ ಕ್ವಾಲಿಟಿ ನೀವು ಹಿಂಗಿರಬೇಕು, ಸ್ಕ್ರೀನು ಇದನ್ನು ಇದೆಲ್ಲ ಆಟೋಮಾ ಸೌಂಡು ಆ ಸೌಂಡ್ ಏನೂ ಕೇಳ್ತಿಲ್ಲ. ಸ್ಕ್ರೀನ್ ಮೇಲೆ ಸಿನಿಮಾ ಬಂತ, ಸುಮ್ಮನೆ ಸೈಲೆಂಟಾಗಿ ಸಿನಿಮಾ ನೋಡೋದು. ಈಗ ಸೌಂಡ್ ಎಫೆಕ್ಟು, ಆಮೇಲೆ ಅದಕ್ಕೆ ಟೆಕ್ನಿಷಿಯನ್ ಯಾರು, ಡೈರೆಕ್ಟರ್ ಯಾರು, ಎಲ್ಲನೂ ನೋಡ್ಬೇಕು ಈಗ ಜನಗಳಿಗೆ. ಆವಾಗ ಏನೂ ಕೇಳ್ತಿಲ್ಲ, ಸಿನಿಮಾ ಟೈಟ್ಲ್ ನೋಡೋರು ಸಿನಿಮಾ ನೋಡೋರು. ಈಗ ಮ್ಯೂಸಿಕ್ ಯಾರು ಮಾಡಿದ್ದಾರೆ, ಎಂಥವ್ರು ಮಾಡಿದ್ದಾರೆ, ಅವ್ರ ಹಿನ್ನೆಲೆ ಏನು, ಅವೆಲ್ಲ ನೋಡ್ತಾರೆ ಜನ. ಅದಕ್ಕೆ ಇವೆಲ್ಲ ಕಷ್ಟ ಆಗ್ತಿರೋ ಸಿನಿಮಾ. ಅವಾಗ ಜನ ಬ್ಲೈಂಡಾಗಿ ಒಂದು ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಟೈಟ್ಲ್ ನೋಡಿಬಿಟ್ಟು ಸಿನಿಮಾ ನೋಡೋಕ್ಕೆ ಬರೋರು, ಎಂಜಾಯ್ ಮಾಡಿ ಹೋಗ್ತಾಯಿದ್ರು. ಈ ಆ ಥರ ಇಲ್ಲ, ಪ್ರತಿಯೊಂದೂ ಪ್ರತಿಯೊಂದು ಟೆಕ್ನಿಷಿಯನ್ಸ್ ಹಿಡಿದು ಆರ್ಟಿಸ್ಟ್ ಯಾರು, ಅದಕ್ಕೆ ಯಾರು ಪ್ಲೇಬ್ಯಾಕ್ ಸಿಂಗರ್ ಯಾರು, ಡಬ್ಬಿಂಗ್ ಯಾರು ಕೊಟ್ಟು ಎಲ್ಲ ನೋಡ್ತಾರೆ ಜನ. ಅಷ್ಟು ಬುದ್ಧಿವಂತಿಕೆ ಆಗಿಬಿಟ್ಟಿದೆ. ಅದರಿಂದ ಕನ್ನಡ ಸಿನಿಮಾಗಳು ಅಂದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜನ್ನು, ಅವಾಗ ಹಿಂದೆ ನನ್ನ ಅನುಭವದಲ್ಲಿ ಕನ್ನಡ ಪಿಕ್ಚರ್ಗಳು ವರ್ಷಕ್ಕೊಂದು 5-6 ಬಂದರೆ ಹಿಂದಿ ಪಿಕ್ಚರು, ತಮಿಳು ಪಿಕ್ಚರು, ಒಂದು ತಮಿಳು ಪಿಕ್ಚರ್ ನಮ್ಮೂರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಹುಡುಗರಲ್ಲಿ ಆಯಿರತ್ತಿಲ್ಲನಂತ ಒಂದು ತಮಿಳು ಪಿಕ್ಚರ್ 2 ವಾರ ನಡೀತಾ ಇತ್ತು. ಕನ್ನಡ ಪಿಕ್ಚರ್ ಇರಲಿಲ್ಲ, ತಮಿಳು ಪಿಕ್ಚರ್ ಜನ ಲ್ಯಾಂಗ್ವೇಜ್ ಅರ್ಥ ಆಗ್ತಿದ್ರು, ಆ್ಯಕ್ಷನ್ ಮೂವಿನೋ ಅಥವಾ ಏನೋ ಅವರು ಆ್ಯಕ್ಸೆಂಟಲ್ಲಿ ಜನ ಅರ್ಥ ಮಾಡ್ಕೊತೀರಿ ಸಿನಿಮಾನ. ಇದೆಲ್ಲ ಜನಗಳಿಗೆ ಆ ಭಾವನೆನೇ ಇದ್ದಾಗ ಸಿನಿಮಾ ನಡೆಸೋದು ಸುಲಭ ಆಗ್ತಿತ್ತು. ಈಗ ಹಂಗೆ ಆಗ್ತಾ ಇಲ್ಲ, ಯಾಕಂದರೆ ಕನ್ನಡ 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 ಅಂತಂದ್ರೆ ಕನ್ನಡನೇ ನೋಡ್ತಾ ಇರೋದ್ರಿಂದ ಹಳ್ಳಿ ಏನು ಬೆಂಗಳೂರು ಬಿಟ್ಟರೆ ಬೆಂಗಳೂರು ಕಾಸ್ಪೋರ್ಟ್ ಸಿಟಿ ಆಗಿದ್ರಿಂದ ಬೇರೆ ಬೇರೆ ಲ್ಯಾಂಗ್ವೇಜ್ ನೋಡ್ತಾರೆ. ಹಳ್ಳಿಗಳ ಕಡೆ ಇವತ್ತು ಕೂಡ ಕನ್ನಡನೇ ಇಷ್ಟಪಡೋದು, ಎಲ್ಲ 1-2 ದಿವಸ ತೆಲುಗು ನೋಡ್ತಾರೆ ಹೊರತು, ಬಟ್ ಮೈನ್ ಕನ್ನಡನೇ ನಮ್ಮ. ಆಮೇಲೆ ಈ ಟಿ ವಿ ಬಂದಮೇಲೆ ಪೈರಸಿ ಬರೋಕ್ಕೆ ಶುರುವಾಯಿತು ಜನಗಳಿಗೆ, ಆಮೇಲೆ ಸೀರಿಯಲ್ಗಳು ಬರೋಕ್ಕೆ ಶುರುವಾಯಿತು ಜನಗಳು. ಹಳ್ಳಿ ಜನ ಒಂದು ಸಿನಿಮಾ ಹಾಕಿದ್ರೆ ನಮ್ಗೆ ಗೊತ್ತಿದ್ದಂಗೆ ಭಕ್ತ ಸಿರಿಯಾಳ ಆಗಲಿ ಅಂಥ ಮೈಥಾಲಜಿಕಲ್ ಸಬ್ಜೆಕ್ಟ್ಗೆ ಜನ ಎತ್ತಿನ ಗಾಡೀಲಿ ಬಂದು ಸಿನಿಮಾ ನೋಡೋರು. ಒಂದು ಗಾಡೀಲಿ ಬಂದರೆ 15 ಜನ ಒಂದು ಗಾಡೀಲಿ ಬರ್ತಿದ್ರು, 10 ಗಾಡಿ ಬಂದುಬಿಟ್ರೆ ನಮ್ಮ ಸಿನಿಮಾ ಭರ್ತಿಯಾಗ್ಬಿಡೋದು. ಗಾಡೀಲಿ ಬಂದು ಸಿನಿಮಾ ಕಾಂಪೌಂಡಲ್ಲಿ ನಿಂತೈತೆ ಅಂದರೆ ನಮ್ಗೆ ಖುಷಿ, ಗಾಡಿಗಳೆಲ್ಲ ಬಂದಿದ್ದಲ್ಲ ಅಂತ. ಆಮೇಲೆ ಜನಗಳಿಗೆ ಆ ಒಂದು ಆ ಮೊಮೆಂಟಲ್ಲಿ ಸಿನಿಮಾ ನಡೆಸ್ತಾ ಇದ್ದಿದ್ದ ಅನುಭವನೇ ಬೇರೆ, ಈಗನೇ ಬೇರೆ.
ಜನ ಸಿನಿಮಾಗೆ ಬರ್ತಾರೋ ಇಲ್ಲೋ ಅನ್ನೋದು. ಒಂದು ಸಿನಿಮಾ ರಿಲೀಸ್ ಮಾಡಿದ್ರೆ ಜನ ಬರ್ತಾರೋ ಇಲ್ಲ, ಸಾಯಂಕಾಲ 6 ಗಂಟೆ ಶೋ 7 ಗಂಟೆ ಜನ ಬಂದಿರಲ್ಲ. ಕಾರಣ ಜನಗಳಿಗೆ ಇಂಟ್ರೆಸ್ಟ್ ಕಮ್ಮಿ ಆಗೋಗಿದೆ. ಯಾವುದೋ ಒಂದು ಸಿನಿಮಾ ವರ್ಷಕ್ಕೊಂದು 2 ಸಿನಿಮಾ ಸಕ್ಸಸ್ ಆಗಿರೋ ಸಿನಿಮಾ ನೋಡ್ತಾರೆ, ಹೀರೋ ಬೇಸ್ಡು, ಬೇರೆ ಸಿನಿಮಾಗಳು ನೋಡ್ತಾ ಇಲ್ಲ. ನಾನು ಯಾರ ಬಗ್ಗೆನೂ ಕಾಮೆಂಟ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅವರವ್ರ ವೃತ್ತಿ ಅಂತ ಮಾಡಿರ್ತವೆ. ಒಬ್ಬ ಪ್ರೊಡ್ಯೂಸರು ಅವನು ಸಿನಿಮಾ ಗೆಲ್ಲಲಿ ಅಂತಲೇ ಸಿನಿಮಾ ಮಾಡಿರ್ತಾನೆ, ಅದು ಸಿನಿಮಾ ಗೆದ್ದ ಮೇಲೆ ಅದು ಒಳ್ಳೆ ದೊಡ್ಡ ಸಿನಿಮಾ ಆಗೋದು. ಗೆಲ್ಲಕ್ಕೆ ಮುಂಚೆ ಯಾರು ಹೇಳೋಕ್ಕಾಗಲ್ಲ. ಫ್ಲೋಕಲ್ಲಿ ಕೆಲವು ಸಕ್ಸಸ್ ಆಗ್ತವೆ, ಕೆಲವರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದು ಫ್ಯಾನ್ಸಿಯಾಗಿ ಫ್ಯಾಷನಾಗಿ ಸುಮ್ಮನೆ ಬರ್ತಾರೆ, ಏನೋ ಸಿನಿಮಾ ಮಾಡಿಬಿಡೋಣ ನಾನು ಪ್ರೊಡ್ಯೂಸರ್ ಆಗೋಣ ಅಂತ. ಅಂಥವ್ರು ಮಾಡಿದಾಗ ಬಿಸ್ನೆಸ್ ಕೂಡ ಎಫೆಕ್ಟ್ ಆಗಿದೆ ನಮ್ಮಲ್ಲಿ, ಭಾಳಷ್ಟು ತೊಂದರೆ ಆಗ್ತಾಯಿದೆ. ಈಗಲೂ ಈಗ ನಮ್ಮಲ್ಲಿ ಸಬ್ಸಿಡಿ ಇದೆ, ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋರು ಭಾಳಷ್ಟು ಜನ ಕೇಳ್ಪಟ್ಟಿದ್ದೀವಿ ನಾವು. ಇಂಡಸ್ಟ್ರಿಗೆ ಬಂದಮೇಲೆ ದೂರುಗಳಿದ್ದಾವೆ, ಒಂದು 3 ಲಕ್ಷ 4 ಲಕ್ಷದ ಸಿನಿಮಾ ಮಾಡಿ ಅದನ್ನು ಮಾಡಿದ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ, ಒಳ್ಳೆ ಸಿನಿಮಾಗಳು ಬಂದಾಗ ಜನ ಗಮನಿಸೋದಿಲ್ಲ. ಆಮೇಲೆ ಜನ ಗಮನಿಸೋದ್ರೊಳಗೆ ಸಿನಿಮಾಯಿಂದ ಥಿಯೇಟ್ರಿಂದ ಹೊರಟೋಗ್ಬಿಡ್ತದೆ, ಕಾರಣ ಕಲೆಕ್ಷನ್ಸ್ ಇಲ್ಲ, ಅವನು ನಡೆಸೋಕ್ಕಾಗಲ್ಲ. ಈ ಮಧ್ಯೆ ಮಲ್ಟಿಪ್ಲೆಕ್ಸ್ ಬಂತು. ಮಲ್ಟಿಪ್ಲೆಕ್ಸ್ ಬಂದಿದ್ದು ಒಂದು ರೀತಿಯಿಂದ ಅನುಕೂಲನೇ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲ್ಲ, ಬಟ್ ಡಾಮಿನೇಷನ್ ಜಾಸ್ತಿ ಆಯಿತು ಅವ್ರದ್ದು. ಏನಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಬರಬೇಕಾದ ಶೇರ್ನಲ್ಲಿ ಅವರು ಕಷ್ಟಪಟ್ಟು ಮಾಡಿರೋ ಸಿನಿಮಾಗೆ 50-50 ಅಂತ. ಈ ಆಗಿನ ಕಾಲದಲ್ಲಿ ನಾವು ಪರ್ಸೆಂಟೇಜ್ ಆಗ್ತಾಯಿದ್ದು, ಸಿನಿಮಾಗಳೆಲ್ಲ ಪರ್ಸೆಂಟೇಜ್ ನಡೀತಾ ಇದ್ದಿದ್ದು, ಆವಾಗಿನ ಪರ್ಸೆಂಟೇಜ್ಗಳೇ ಬೇರೆ ಇತ್ತು. ಈಗ ಒಂದು ಮಲ್ಟಿಪ್ಲೆಕ್ಸಲ್ಲಿ ಕಲೆಕ್ಷನ್ಸ್ ತೊಗೊಂಡು ಆ 50-50 ಅಂದಾಗ ಅಗಾಧವಾದ ಒಂದು ಅದೇ ಮಲ್ಟಿಪ್ಲೆ ಮಾಮೂಲಿ ಥಿಯೇಟ್ರ್ಗಳಿಗೆ ಏನೋ ಒಂದು ಫಿಕ್ಸ್ಡ್ ಶೇರ್ ಕೊಟ್ಬಿಟ್ಟು ಪಿಕ್ಚರ್ ಹಾಕ್ತಾರೆ, ಅದರಿಂದ ವರ್ಕೌಟ್ ಆಗ್ತಾಯಿತ್ತು ಪ್ರೊಡ್ಯೂಸರ್ಗೆ. ಈ ಹೊಸದಾಗಿ ಆಂದೋಲನ ಸ್ಟಾರ್ಟ್ ಆಗಿದೆ, ಎಲ್ಲರೂ ಪರ್ಸೆಂಟೇಜ್ ಕೊಡಬೇಕು ಅಂದಾಗ ಕೊಡೋಕೆ ರೆಡಿ ಇದ್ದಾರೆ ಜನ. ಏನಂತೆ, ಚಿಕ್ಕ ಪಿಕ್ಚರ್ಗಳಿಗೆ ಪರ್ಸೆಂಟೇಜ್ ಕೇಳ್ತಾರೆ, ದೊಡ್ಡ ಪಿಕ್ಚರ್ ಕೇಳಿದಾಗ ಫಿಕ್ಸೆಡ್ ಶೇರಲ್ಲಿ ಸಿನಿಮಾ ಆಗ್ತೀವಿ ಅಂತಾರೆ. ಇದೊಂದು ಗೊಂದಲ ಇನ್ನೂ ನಡೀತಲೇ ಇದೆ. ಬಟ್ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅಂದರೆ ನನ್ನ ಗೊತ್ತಿರೋ ದೃಷ್ಟಿಯಲ್ಲಿ ಅವನು ಸಕ್ಸಸ್ ಮಾಡೋ ದೃಷ್ಟಿನಲ್ಲಿ ಕಮರ್ಷಿಯಲ್ ಸಕ್ಸಸ್ ಮಾಡಿದ್ರೆ ಅವನು ದುಡ್ಡು ಬರೋದು, ಇಲ್ಲ ಅಂದರೆ ಬರೋದಿಲ್ಲ. ಆಮೇಲೆ ಟಿ ವಿ ರೇಟ್ಸ್, ಈಗ ಆಲ್ರೆಡಿ ಟಿ ವಿ ರೇಟ್ಸ್ ತೊಗೊಳೋದು ಅಲ್ಲಿ ಕಮ್ಮಿ ಆಗ್ತಾಯಿದೆ. ಭಾಳಷ್ಟು ಜನ ಟಿ ವಿಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದರು. ಎಲ್ಲ ಕ್ವಾಲಿಟಿ ಪ್ರೊಡ್ಯೂಸರ್ಸ್ ಎಲ್ಲಿವರೆಗೆ ಸಿನಿಮಾ ಅದೆಲ್ಲ ಇಂಡಸ್ಟ್ರಿ ನಡ್ಕೊಂಡು ಹೋಗ್ತಾ ಇರ್ತಿದೆ. ಸುಮ್ಮನೆ ಬರ್ತಾರೆ, 1 ಲಕ್ಷ 2 ಲಕ್ಷ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ, ಮೊಬೈಲಲ್ಲಿ ಮಾಡಿಬಿಟ್ಟು ಸಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಂಡಸ್ಟ್ರಿ ಹೆಸರು ಕೆಟ್ಟೋಗ್ತಾ ಇದೆ, ಜನಗಳು ತಾತ್ಸಾರ ನೋಡೋ ಬರ್ತಾರೆ, ಅಯ್ಯ ಸಿನಿಮಾ ಬಿಡಯ್ಯ ಇದೇನು ಸಿನಿಮಾನೇ, ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಅಂತ ಥರ ಈ ಥರ ದೃಷ್ಟಿಯಲ್ಲಿ ನೋಡೋ ದೃಷ್ಟಿನೇ ಬೇರೆ ಆಗಿಬಿಡ್ತದೆ. ಆಮೇಲೆ ನಮಗೆ ಓವರ್ಸೀಸ್ ಬಿಸ್ನೆಸ್ ಇಲ್ಲ ಕನ್ನಡ ಪಿಕ್ಚರ್ಗೆ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಲಿಮಿಟೆಡ್ ಸ್ಟೇಷನ್ಸ್ ಇದೆ, ಅದ್ರ ಪ್ರಕಾರ ಅದರೊಳಗೆ ಅವ್ರು ವ್ಯಾಪಾರ ಮಾಡಬೇಕು. ಬೇರೆ ಲ್ಯಾಂಗ್ವೇಜ್ ತಮಿಳೆ ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಅವ್ರಿಗೆ ಓವರ್ಸೀಸಲ್ಲಿ ನಡೀತದೆ. ಅವರಷ್ಟು ಡೆವಲಪ್ ಆಗಿಬಿಟ್ಟಿದ್ದು ಜನಗಳು ಅಲ್ಲೆಲ್ಲ ಅದನ್ನು ಸಿನಿಮಾ ಹಾಕಿ. ಇತ್ತೀಚೆಗೆ ಕನ್ನಡ ಸಿನಿಮಾನ ಫಾರಿನ್ ಕಂಟ್ರಿಲಿ ಹೋಗ್ತಾ ಇದೆ, ಬಟ್ ಎಲ್ಲರೂ ಹೋಗಲ್ಲ. ಇಲ್ಲಿ ಸಕ್ಸಸ್ ಆದವು ಅಲ್ಲಿ ಹೋಗ್ತವೆ. ಅದು ಎಲ್ಲ ಸಂಪೂರ್ಣವಾಗಿ ಪ್ರೊಡ್ಯೂಸರ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಏನೇನು ಕಮಿಷನ್ ಕೊಟ್ಟು ಸಿನಿಮಾ ಹಾಕಬೇಕು, ಆ ಬಿಸ್ನೆಸ್ ಇವ್ರಿಗೆ ಗೊತ್ತಿರಲ್ಲ, ಅಲ್ಲಿ ಕೊಟ್ಟು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಂಡಸ್ಟ್ರಿ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿ ಇಂಡಸ್ಟ್ರಿ ನಮ್ಮ ಇದು. ಬಟ್ ಮನುಷ್ಯ ದುಡ್ಡು ಮಾಡ್ತೀನಿ ಅಂತ ಬಂದವನಿಗಂತೂ ಅದು ಕಷ್ಟ ಆಗ್ತದೆ. ಒಂದು ಇಲ್ಲ ನಾನು ಧೈರ್ಯವಾಗಿ ಮಾಡ್ತೀನಿ ಅಂತ ಸಿನಿಮಾ ಸ್ವಂತ ಬಂಡವಾಳ ಹಾಕೊಂಡು ಬಂದು ಸಕ್ಸಸ್ ಆಗ್ತಾರೆ. ಸಾಲ ಸೋಲ ಮಾಡಿ ಬಂದವ್ರಿಗೆ ನಾಳೆ ಅದು ದುಡ್ಡು ಬರೆದಿದ್ರೆ ಇಲ್ಲಿ ಪುಟ್ಟಿನ ಪ್ರಾಬ್ಲಮ್ 100%. ಭಾಳಷ್ಟು ಜನ ಪ್ರೊಡ್ಯೂಸರ್ಸ್ಗೆ ಅದರಿಂದಲೇ ಲಾಸ್ ಆಗ್ತಾ ಇರೋದು. ಅವರು ದುಡ್ದಿದ್ದ ದುಡ್ಡೆಲ್ಲ ಬರೀ ಬಡ್ಡಿ ಕೊಟ್ಟಾಗ್ತಾ ಇರ್ತದೆ. ಸಕ್ಸಸ್ಫುಲ್ ಪಿಕ್ಚರ್ ಮಾಡ್ತಾರೆ, ಒಂದು 5 ಕೋಟಿ ಸಿನಿಮಾ ಮಾಡಬೇಕು ಅಂದರೆ 3 ಕೋಟಿ ಬಡ್ಡಿನೇ ಕೊಟ್ಬಿಟ್ಟಿರ್ತಾರೆ, 8 ಕೋಟಿ ಕಲೆಕ್ಟ್ ಆದರೆ ದುಡ್ಡೇ ಬರೋದಿಲ್ಲ ಅವ್ರು. ಈ ಪರಿಸ್ಥಿತಿನೂ ಜಾಸ್ತಿ ಇದೆ ಇತ್ತೀಚೆಗೆ, ಭಾಳಷ್ಟು ಜನಕ್ಕೆ ಅದೊಂದು ಪ್ರಾಬ್ಲಮ್ ಇದೆಯಮ್ಮ. ಎಸ್ ಸರ್, ಇಲ್ಲೊಂದು ಕಡೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದು ಹೊಡೆತ ಬೀಳ್ತದೆ ಅಂತ ಅನಿಸ್ತಿದ್ಯಾ? ಟೆಕ್ನಾಲಜಿ ಜಾಸ್ತಿ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಟೆಕ್ನಾಲಜಿ ಕ್ವಾಲಿಟಿಗೋಸ್ಕರ ಟೆಕ್ನಾಲಜಿ ಬರಲೇಬೇಕು. ಅದನ್ನು ಉಪಯೋಗಿಸ್ಕೊತಿರೋ ರೀತಿ ಸರಿಯಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ರೀತಿಯೇ ಇಲ್ಲ. ಆಮೇಲೆ ಫುಲ್ ನಾಲೆಡ್ಜ್ ಇಟ್ಕೊಂಡು ಸಿನಿಮಾ ತೆಗೋದು ಬೆಟ್ರು. ಈಗ ಒಬ್ಬ ಡೈರೆಕ್ಟ್ರ್ ಬಂದು ಅಪ್ರೋಚ್ ಮಾಡ್ತಾನೆ, ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ತೆಗೆ, ಅವನ ಹಿನ್ನೆಲೆ ಏನು, ಅವ್ನ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ, ಒಬ್ಬ ಡೈರೆಕ್ಟ್ರ್ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅವನು ಯಾವ ರೀತಿ ಪ್ರೊಡ್ಯೂಸ್ ಮಾಡಿದ್ದಾನೆ, ಯಾವ ರೀತಿ ಡೈರೆಕ್ಟ್ ಮಾಡಿದ್ದಾನೆ ಏನೂ ಗೊತ್ತಿರಲ್ಲ. ಆಮೇಲೆ ಒಬ್ಬ ಅಮಾಯಕನ ಕರ್ಕೊಂಬಂದು ಅವ್ನು ಪ್ರೊಡ್ಯೂಸರ್ ಮಾಡೋಕ್ಕೆ ಹೋಗ್ತಾನೆ, ಆವಾಗ ಅವನು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವೇ ಇರೋ ಆಗಿಬಿಡಿ, ನಾನು ಅವ್ರು ಕರ್ಕೊಂಬತ್ತೀನಿ, ದುಡ್ಡಿಲ್ಲ, ಟಿ ವಿ ರೈಟ್ಸ್ ಇದು ಇಷ್ಟು ಕೊಡಿಸಿ ಎಷ್ಟು ಅಂತ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಸಿನಿಮಾ ಮಾಡಿಸ್ತಾರೆ. ಅದೊಂದು ದೊಡ್ಡ ಹುದ್ದೆ ಆಗ್ಬಿಡ್ತು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇವೆಲ್ಲನೂ ಒಳ್ಳೊಳ್ಳೆ ಜಿನೈನ್ ಪ್ರೊಡ್ಯೂಸರ್ಸು ಇನ್ವಾಲ್ವ್ಮೆಂಟ್ ಪ್ರೊಡ್ಯೂಸರ್ಸು ತೊಂದರೆ ಇದರಿಂದ. ಸಿನಿಮಾ ಬಗ್ಗೆ ಜನಗಳು ಅಯ್ಯೋ ಹಂಗೆ ಮಾಡ್ತಾರೆ ಹಿಂಗೆ ಮಾಡಿ ಕೆಟ್ಟ ಭಾವನೆನೇ ಬಂದುಬಿಟ್ಟಿದೆ. ಹೀರೋಯಿನ್ಗಳನ್ನೆಲ್ಲ ಡಾರ್ಜ್ ಮಾಡ್ತಾರೆ, ಅದು ಮಾಡ್ತಾರೆ, ಈ ಥರ ಭಾವನೆ ಬಂದು ಜನಗಳಿಗೆ ಸಿನಿಮಾ ಬಿಸ್ನೆಸ್ ಅನ್ನೋದಕ್ಕೆ ಒಂದು ಅರ್ಥನೇ ಇಲ್ದಂಗೆ ಆಯಿತು. ನಾವು ನನ್ನ ದೃಷ್ಟಿನಲ್ಲಿ ನಾವೇನು ಸಿನಿಮಾ ಬಿಸ್ನೆಸ್ ಮಾಡ್ತೀವಿ ಅದನ್ನು ನಾವು ಗೌರವಿಸ್ಬೇಕು. ನಾನು ಮಾಡ್ತಿರೋದು ಭಾಳ
ಒಳ್ಳೆ ಒಂದು ಒಂದು ಒಳ್ಳೆ ಗೌರವದ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಗೌರವಯುತವಾಗಿ ಬರಬೇಕು. ಬರೋದು ಸಿನಿಮಾ ದರಿದ್ರ ಬಿಸ್ನೆಸ್ ಅಂತ ಬೈದ್ಬಿಟ್ಟು ಹೋಗ್ಬಿಡೋದು. ಇಟ್ ಇಸ್ ನಾಟ್ ದಿ ವೇ. ಬಂದ ಮೇಲೆ ಅದು ಗೌರವಿಸ್ಬಿಟ್ಟು ಲಾಸಾಗೇನೋ ಅದನ್ನು ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರಬೇಕು ಹೊರತು ಒಂದು ಸಿನಿಮಾ ಮಾಡಿಬಿಟ್ಟು ಸಿನಿಮಾ ಬಿಸ್ನೆಸ್ ಬಗ್ಗೆ ಕೆಟ್ಟ ಕೆಟ್ಟ ಅಭಿಪ್ರಾಯ ಬರೋಂಗೆ ಮಾಡಿಬಿಡ್ತಾರೆ ಜನಗಳಲ್ಲಿ. ಅದು ನನಗೆ ನೋವಿನ ಸಂಗತಿನೇ. ಯಾಕೆ ನಾನು ನನ್ನ ವಯಸ್ಸು ಪೂರ್ತಿ ಇದಕ್ಕೆ ನನಗಾಲೇ ಆಲ್ರೆಡಿ 69 ಇಯರ್ಸ್ ಮೇಲೆ ಆಗೋ 70 ಇಯರ್ಸಲ್ಲಿ ಇದ್ದೀನಿ. ಇದೆಲ್ಲ ನೋಡ್ತಾ ಬಂದಾಗ ನಮಗೆ ಕಷ್ಟ ಬಂದಿದೆ. ಹಂಗನ್ಬಿಟ್ಟು ನಾವು ಮಾಡ್ತಿರೋ ನಾವು ಬೆಳೆದಿರೋದೇ ಇದರೊಳಗೆ ಬೆಳ್ಕೊಂಬಂದ್ಬಿಟ್ಟು ಈ ಬಿಸ್ನೆಸ್ ಬೈಬಾರ್ದು. ನಾವು ಹೇಗೋ ಇದು ನಮ್ಮನ್ನು ಬೆಳ್ಕೊಂಬಂದು ಏರಿಳಿತಗಳ ಜೀವನದಲ್ಲಿ ಇದ್ದೇ ಇರ್ತದೆ. ಈಗ ಕೆಲವರು ಏನು ಮಾಡ್ತಾರೆ ಒಂದು ಇಂಡಸ್ಟ್ರಿ ಅಂತ ಬಂದಮೇಲೆ ಅದರೊಳಗೆ ದುಡಿಬೇಕು ಅದರೊಳಗೆ. ಈಗ ಒಂದು ಇದಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ವಲ್ಪ ಚೀಪ್. ಒಂದು ಏನಂದರೆ ನೀವೊಂದು ಕತ್ತೆ ನೋಡಿರಬೇಕು. ಕತ್ತೆನ ನೀವು ತೊಗೊಂಡೋಗಿ ಎಲ್ಲಾನ ತೊಗೊಂಡೋಗ್ಬಿಡಿ ಅದು ಅಡೆ ಗೋಡೆ ಹತ್ರ ಹೋಗ್ತದೆ. ಹಾಗೆ ನಾವು ಸಿನಿಮಾಗೆ ಬಂದ್ಮೇಲೆ ಸಿನಿಮಾನೇ ಬಿಟ್ಟು ತಲೆಗೆ ಓಡೋದಲ್ಲ. ಇನ್ನು ಒಂದು ಸರಿ ಸಿನಿಮಾಗೆ ಇಂಡಸ್ಟ್ರಿಗೆ ಬಂದವರು ಬೇರೆ ಬಿಸ್ನೆಸ್ ತಲೆಗೆ ಉಳಿಯೋಲ್ಲ. ಸಿನಿಮಾನೇ ಮಾಡಬೇಕು ಸಿನಿಮಾನೇ ಗೆಲ್ಲಬೇಕು ಅಂತ ಓಡಾಡ್ತಾರೆ. ಈಗಾಗಲ ಒಂದೋ ಎರಡು ಸಿನಿಮಾ ಮಾಡಿ ಹೊರಟೋಗ್ಬಿಡ್ತಾರೆ ಬೇಡ ಅಂತ. ಬಟ್ ಭಾಳಷ್ಟು ಜನ ನಮ್ಮಲ್ಲಿ ಪ್ರೊಡ್ಯೂಸರ್ಸು ಬುದ್ಧಿವಂತರು ಇದ್ದಾರೆ, ದುಡ್ಡು ಮಾಡೋರು ಇದ್ದಾರೆ, ಬುದ್ಧಿವಂತಿಕೆಯಲ್ಲಿ ಮಾಡೋರು ಇದ್ದಾರೆ, ದಡ್ರು ಜಾಸ್ತಿ ಇದ್ದಾರೆ, ಏನು ಮಾಡೋಕ್ಕಾಗಲ್ಲಮ್ಮ. ಎಸ್ ಅಂದರೆ ನೀವು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮ ಲೈಫ್ನಲ್ಲಿ? ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಭಾಳ ಹೆಸರು ಇರಲಿಲ್ಲ. ನಾನು ಇನ್ವಾಲ್ವ್ಮೆಂಟ್ ಇದ್ದರೂ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿ ಅನುಭವ ಪಡೆದಿದ್ದೀನಿ. ಒಳ್ಳೊಳ್ಳೆ ಸಿನಿಮಾನ ತೊಗೊತಾ ಇದ್ದೆ. ಅದೃಷ್ಟನೂ ಬೇಕು ಸಿನಿಮಾಗೆ. ಫಸ್ಟ್ ಆಫ್ ಆಲ್ ಲಕ್ ಇರಬೇಕು, ಅದೃಷ್ಟ ಇರಬೇಕು. ಭಾಳ ಅದೃಷ್ಟದ ಮೇಲೆ ನಡೆಯೋದು ಸಿನಿಮಾ. ನಾನು ಒಳ್ಳೆ ಸಿನಿಮಾ ತೊಗೊಂಡಾಗ ಆ ಸಿನಿಮಾ ಹೋಗ್ತಿರ್ಲಿಲ್ಲ, ಬೇಡ ಈ ಸಿನಿಮಾ ಅಂತ ಬಿಟ್ಬಿಟ್ಟು ಅದು ಹೋಗ್ತಿತ್ತು. ಇದು ನನ್ನ ಅನುಭವ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಲೆಕ್ಕ ಮಾಸ್ಟರ್ನೇ. ಆ ಟ್ರೈಡ್ ಮೇಲೆ ಲೆವೆಲ್ ಬೆಸ್ಟ್ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಐ ಕುಡ್ ನಾಟ್ ಸಕ್ಸೀಡ್ ಪ್ರಾಪರ್ಲಿ. ಬಟ್ ಎಕ್ಸಿಬ್ಯೂಟರ್ ಒಂದೇ ಥರ ಇದ್ದೀನಿ. ವೆದರ್ ನಾನೇನು ಜಾಸ್ತಿ ಹಂಗಿರಬೇಕು, ಥಿಯೇಟ್ರಿಗೆ ನಡೆಸ್ತಾ ಇದ್ದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಲಾಸ್ ಜಾಸ್ತಿ ಆಗ್ತಾಯಿದೆ, ಭಾಳಷ್ಟು ಲಾಸ್ ಆಗ್ತಾಯಿದೆ. ಪ್ರೊಡ್ಯೂಸರ್ಗೂ ಲಾಸ್ ಆಗ್ತಾಯಿದೆ, ನಮಗೂ ಲಾಸ್ ಆಗ್ತಾಯಿದೆ. ಇದು ಹೆಂಗೆ ಸರಿದೋಗ್ಸೋದು ನಮಗೂ ಅರ್ಥ ಆಗ್ತಾಯಿಲ್ಲ. ನನ್ನ ಅನುಭವದಲ್ಲಿ ಪ್ರೆಸಿಡೆಂಟ್ ಆದಮೇಲೆ ಸಾಕಷ್ಟು ಚಾಲೆಂಜಸ್ ಬಂದಿದ್ದಾವೆ. ನಮ್ಮ ರಾಜ್ಯ ಸರ್ಕಾರವೂ ಸಾಕಷ್ಟು ಎನ್ಕರೇಜ್ ಮಾಡಿದೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ. ಸಬ್ಸಿಡಿ ಸ್ಟಾರ್ಟ್ ಮಾಡಿತು, ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡಿಕೊಟ್ರು. ಇಲ್ಲೆಲ್ಲ ಸಾಕಷ್ಟು ಎನ್ಕರೇಜ್ ಮಾಡಿದೆ, ಅವಾರ್ಡ್ಸ್ ಕೊಡ್ತಾರೆ, ಕನ್ನಡ ಪಿಕ್ಚರ್ಗಳು ಅವಾರ್ಡ್ ಕೊಡ್ತಾರೆ, ಸಾಕಷ್ಟು ಬೆನಿಫಿಟ್ ಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಬರಬೇಕು ನಮಗೆ. ಈಗ ಸ್ಟುಡಿಯೋ ಪ್ರಾಬ್ಲಮ್ ಇದೆ ಕರ್ನಾಟಕದಲ್ಲಿ. ಇತ್ತೀಚೆಗೆ ಲಾಸ್ಟ್ ಇಯರು ನಮ್ಮ ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು 500 crore ಚಿತ್ರನಗರಿ ನಿರ್ಮಿಸೋಕ್ಕೆ ಅಂತ ಪ್ರೆಸೆಂಟ್ ಬಜೆಟ್ ಮೀಟಿಂಗಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ಕರೋನಾ ಬಂದಿದ್ದರೆ ಅದು ಕೂಡ ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. ಮೊನ್ನೆನೋ ಡೆಪ್ಟಿ ಸಿ ಎಮ್ ಅವರು ಹೇಳಿದ್ದಾರೆ ಈಗ ಚಿತ್ರನಗರಿ ಮಾಡ್ತೀವಿ ಅಂತ. ನೋಡೋಣ ಚಿತ್ರನಗರಿ. ಆದರೆ ಏನಕ್ಕೆ ಅಂದರೆ ಇಲ್ಲೊಂದು ಇನ್ಫ್ರಾಸ್ಟ್ರಕ್ಚರ್ ಆದರೆ ಜನಗಳು ಬೇರೆ 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 ಪಕ್ಕದ ರಾಜ್ಯಗಳಿಗೆ ಹೋಗಿ ಶೂಟಿಂಗ್ ಮಾಡ್ಕೊಂಬರೋದಕ್ಕೆ ಹೆಚ್ಚಿನ ಖರ್ಚು ಅನುಭವಿಸೋ ಬದಲು ಇಲ್ಲೇ ಅವರು ಶೂಟಿಂಗ್ ಮಾಡೋಂಥ ಪ್ಲೇಸ್ನ ನಿರ್ವಹಣೆ ಮಾಡಿಕೊಟ್ರೆ ಅಟ್ಲೀಸ್ಟ್ ಸಣ್ಣ ಪುಟ್ಟ ಪ್ರೊಡ್ಯೂಸರ್ ಆದರೂ ಇಲ್ಲೇ ಮಾಡ್ಕೊಳ್ಳೋಕೆ ಅನುಕೂಲ. ಸ್ಟುಡಿಯೋ ಆಮೇಲೆ ಅಲ್ಲಿ ಗಾರ್ಡನ್ ಅಂತ ಏನೇನು ಬೇಕೋ ಒಂದು 150 acres ಏನೋ ರಿಸರ್ವ್ ಮಾಡಿದಾರಮ್ಮ. ಈಗ ಅದರೊಳಗೆ ಮಾಡಿದ್ರೆ ಅಟ್ಲೀಸ್ಟ್ ಭಾಳಷ್ಟು ಜನ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ, ಟೂರಿಸಮ್ಮ ಬೆಳೆಯುತ್ತೆ. ಅಟ್ಲೀಸ್ಟ್ ಒಂದು ಒಳ್ಳೆಯಷ್ಟು ಒಳ್ಳೆ ಒಂದು ಸ್ಟುಡಿಯೋ ಮಾಡಿ ಎಲ್ಲನೂ ಮಾಡಿಕೊಟ್ರೆ ಜನಗಳ ಒಂದು ಬೆಂಗಳೂರಿಗೆ ಒಂದು ಹೆಸರು ಬರ್ತದೆ, ಅದನ್ನ ಟೂರಿಸಮ್ಮು ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಏನೋ ಸರ್ಕಾರದವ್ರು ಮನಸ್ಸು ಮಾಡಿದ್ದಾರೆ. ಫಸ್ಟ್ 150 acres ಮಾಡ್ತೀವಿ, ಆಮೇಲೆ 300 acres ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ. ಎಸ್ ಸರ್. ಆ್ಯಂಡ್ ನೀವು ಈ ಸಾಲಿನ ಪ್ರೆಸಿಡೆಂಟ್ ಆಗಿದ್ದೀರಿ, ಅದ್ರ ಜೊತೆಗೆ ಈ ಅವಧಿಯಲ್ಲೇ ಕೊರೋನಾ ಕೂಡ ನಮ್ಮ ಚಲನಚಿತ್ರಕ್ಕೆ ಒಂದು ಹೊಡೆತ ಕೊಟ್ಟಿದೆ. ಆ್ಯಕ್ಚುಲಾಗಿ ನನ್ನ ಅವಧಿ ಜೂನ್ಗೆ ಮುಗಿದೋಯ್ತು. ಕರೋನಾ ಇರೋದ್ರಿಂದ ರಾಜ್ಯ ಸರ್ಕಾರದವರು ಈ ಕರೋನಾ ಪೀರಿಯಡ್ ಎಲೆಕ್ಷನ್ ಮಾಡಿಕೊಡ್ದು ಅನಿರ್ದಿಷ್ಟ ಕಾಲವಾಗಿ ನೀವೇ ಮುಂದುವರಿಬೇಕು ಅಂತಿದ್ದರಿಂದ ಈ ಕರೋನಾ ಪೀರಿಯಡ್ ಫೇಸ್ ಮಾಡೋಂಥ ಪರಿಸ್ಥಿತಿ ಬಂತು. ಭಾಳಷ್ಟು ಜನ ಸದಸ್ಯರು ತೊಂದರೆ ಇದ್ದಾರಮ್ಮ. ಜೀವನ ನಡೆಸೋದೇ ಕಷ್ಟ ಅಂತ ಪಡ್ತಿದ್ದಾಗ ನಮ್ಮೇ ಫಿಲಮ್ ಚೇಂಬರ್ನಿಂದ ಒಂದು ಸ್ಮಾಲ್ ಬೆನಿಫಿಟ್ ಕೊಟ್ಟಿದ್ದೀವಿ, ನಾಟ್ ಎ ಗ್ರೇಟ್ ಥಿಂಗ್. ಆದರೂ ಕೂಡ ನಮ್ಮ ವ್ಯಾಪ್ತಿಗೆ ಬರೋಷ್ಟು ನಾವು ಮಾಡಿದ್ದೀವಿ. ಸರ್ಕಾರದಿಂದ ಕೆಲವು ಸವಲತ್ತುಗಳನ್ನು ಪಡೆದಿದ್ವಿ. ನಿರ್ಕಾರ್ಮಿಕರು ಕೂಡ ಒಂದು 6,000 ಜನಕ್ಕೆ ಒಂದು 3,000 rupees ಫುಡ್ ಕಿಟ್ ಎಲ್ಲ ಸರ್ಕಾರದ ಪಾಪ ಕೊಟ್ಟಿದ್ದಾರೆ. ಸಾಕಷ್ಟು ಸಾಲಲ್ಲ, ಯಾಕೆಂದರೆ ಐದು ತಿಂಗಳು ತಗೊ ಹೊಟ್ಟೋಯ್ತು. ಈಗ ಮುಂದೆ ನಾವು ಸಿನಿಮಾ ಯಾವತ್ತು ಓಪನ್ ಆಗುತ್ತೆ ಅನ್ನೋದೇ ಅನಿಶ್ಚಿತ ಆಗಿಬಿಟ್ಟಿದೆ. ಈಗ ಗೊತ್ತಾಗ್ತಾ ಇಲ್ಲ ಮುಂದೆ ಓದ್ತೀವಿ. ಆಗಸ್ಟ್ಗೆ ಓಪನ್ ಆಗುತ್ತೆ ಅಂತ ತಿಳ್ಕೊಂಡು ಆಗಸ್ಟ್ಗೆ, ನೀವು ಸೆಪ್ಟೆಂಬರ್ಗೆ ಆಗುತ್ತೋ ಅಕ್ಟೋಬರ್ಗೆ ಆಗುತ್ತೋ ಇನ್ನು ವರ್ಷನೇ ಆಗಲ್ವೋ. ಈಗ ಆಲ್ರೆಡಿ ಪ್ರತಿಯೊಬ್ಬರು ಯಾವ ಬಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಜೀವನ ಮಾಡೋದೇ ಕಷ್ಟಪಡ್ತಿದ್ದಾರೆ. ಈಗ ಕೆಲವು ಭಾಳ ಜನಕ್ಕೆ ನಮ್ಮಲ್ಲಿ 4th thought ಇರೋ ಮುಂದಿನ ಭವಿಷ್ಯ ಗೊತ್ತಿರಲ್ಲ. ನಾವು ಮುಂದಿನ ಜೀವನಕ್ಕೆ ದುಡ್ಡು ಇಟ್ಕೋಬೇಕು ಅನ್ನೋ ಒಂದು ಯಾರಿಗೂ ಇರೋದಿಲ್ಲ. ಏನೋ ನಡ್ಕೊಂಡು ಹೋಗ್ತಾ ಇದ್ದಾಗ ಚೆನ್ನಾಗಿ ನಡೀತಾ ಇರ್ತದೆ, ಈಗ ಕಷ್ಟ ಅನುಭವಿಸ್ತಾ ಇದ್ದಾರೆ ಭಾಳಷ್ಟು ಜನ. ಯಾಕೆಂದರೆ ಇರೋ ದುಡ್ಡೆಲ್ಲ ಒಂದು ಅರ್ಧ ಸಿನಿಮಾ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಆ ದುಡ್ಡು ವಾಪಸ್ ಬರಲ್ಲ. ಆಮೇಲೆ ಅವರು ಸಾಕಷ್ಟು ಬಡ್ಡಿಗೆ ತಂದಿರೋ ಅವ್ರ ಫೋರ್ಸ್ ಇದೆ,
ಮುಕ್ಕಾಲು ಪಿಕ್ಚರು ಅರ್ಧ ಪಿಚ ಅರ್ಧ ಕಂಪ್ಲೀಟ್ ಮಾಡಿರೋಂಥ ಸಿನಿಮಾಗಳು ಭಾಳ ಇದ್ದಾವೆ, ಅವ್ರಿಗೆಲ್ಲ ಕಷ್ಟ ಇದೆಮ್ಮ. ಅವ್ರಿಗೆ ಮುಂದೆ ಕಂಟಿನ್ಯೂಟಿ ಮಾಡೋದು ಪಿಕ್ಚರ್ ಹೀರೋಗಳು ಮಾಡಿದ್ರೆ ಅವ್ರ ಡೇಟ್ ಸಿಗಬೇಕು, ಪ್ರತಿಯೊಂದು ಮಾಡ್ಬೇಕಾದ್ರೆ ಮುಂದೆ ಸ್ಟಾರ್ಟ್ ಕಮೆಂಟ್ಸ್ ಆದಾಗ ಭಾಳಷ್ಟು ಸಮಸ್ಯೆಗಳಾಗುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರಿಗೆ ಡೇಟ್ ಸಿಗಬೇಕು, ಅವು ಇನ್ನೊಬ್ಬ ಎಲ್ಲ ಎರಡು ಮೂರು ಕಡೆ ಡೇಟ್ಗಳಿರ್ತವೆ, ಅವೆಲ್ಲ ಮಾಡೋದಕ್ಕೆ ಸುಮಾರು ದಿವಸ ಹಿಡಿತು. ಅವ್ರಿಗೆ ಈಗ ನಿಂತಿರೋ ಸಿನಿಮಾನ ಮಾಡೋದಕ್ಕೂ ಕಷ್ಟ ಇದೆ. ಇತ್ತೀಚೆಗೆ ಅವರು ಒಂದು 50 ಜನ ಮೆಂಬರ್ಸ್ ಇಟ್ಕೊಂಡು ಸಿನಿಮಾ ಮಾಡ್ಕೊಳ್ಳಿ, ನಿಂತಿರೋ ಪಿಕ್ಚರ್ ಮಾಡ್ಕೊಳ್ಳಿ ಅಂದರು, ಭಾಳಷ್ಟು ಜನ ಕೆಲವರು ಮಾಡ್ಕೊಂಡ್ರು. ಆಮೇಲೆ ಭಾಳಷ್ಟು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಆ ಗೈಡ್ಲೈನ್ಸ್ ಅನುಸರಿಸ್ಕೊಂಡು ಮಾಡೋದು ಕಷ್ಟ ಇದೆ. ಭಾಳಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಸಿನಿಮಾ ಮಾಡೋಕ್ಕೂ ಆಗಲ್ಲ. ಕೆಲವರು ಮಾಡಿದರೆ ಕೆಲವರು ವೆಯ್ಟ್ ಮಾಡ್ತಾಯಿದ್ರು ಒಳ್ಳೆ ಟೈಮಲ್ಲಿ ಬಂದಾಗ ಮಾಡೋಣ ಅಂತ. ಎಕ್ಸ್ಪೆಂಡಿಚರ್ ಜಾಸ್ತಿ ಬರುತ್ತೆ ಈ ಗೈಡ್ಲೈನ್ಸ್ ಎಲ್ಲ ಅನುಸರಿಸ್ಕೊಂಡು ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಈ ಸಿನಿಮಾದವ್ರು ಅಷ್ಟೇ, ಕೆಲವರೆಲ್ಲ ಅವರವರೇ ಕಲ್ಪನೆ ಮಾಡ್ಕೊಂಬಿಟ್ಟಾರೆ, ಒಂದು ಸೀಟ್ ಬಿಟ್ಟು ಒಂದು ಸೀಟ್ ಕೂತ್ಕೊಂತಾರಂತೆ, ಬರೀ 25% ಆಡಿಸಿ ಅಂತೆ. ಇಲ್ಲಿ ಯಾರು ಯಾವ ಗೈಡ್ಲೈನ್ಸು ಸರ್ಕಾರದಲ್ಲಿ ಏನೂ ಹೇಳಿಲ್ಲ. ಈ ಇದರೊಳಗೆ ಇತ್ತೀಚೆಗೆ ಏನು ಮಾಡಿದೆ, ಈ ಮಲ್ಟಿಪ್ಲೆಕ್ಸ್ನವ್ರಿಗೆ ಅವ್ರದ್ದು ಶೇರ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋದಾಗ ಅವ್ರೇನು ಮಾಡಿದ್ರು, ಸುಮ್ಮ ಸುಮ್ಮನೆ ಇಮ್ಮಿಡಿಯೇಟಾಗಿ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಮತಾಯ ಮಾಡಿದ್ವಿ, 25% 50% ಇಟ್ಕೊಂಡು ಮಾಡ್ಬೋ ಇವರೇ ಹೇಳ್ಕೊಳ್ಳೋದು. ಇದು ಯಾವುದೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ, ಅಫಿಷಿಯಲ್ ಮಾಹಿತಿ ಪ್ರಕಾರ ಎಲ್ಲೂ ಏನೂ ಚರ್ಚೆ ಆಗಿಲ್ಲ. ಚಿತ್ರಮಂದಿರ ಓಪನ್ ಮಾಡೋದ್ರ ಬಗ್ಗೆ ಇದುವರೆಗೂ ಎಲ್ಲೂ ಚರ್ಚೆ ಆಗಿಲ್ಲ. ನಮ್ಮ 5 ಸ್ಟೇಟ್ದು ನಮ್ಮ ಕಾಂಟ್ಯಾಕ್ಟ್ ಇದೆ, ಸೌತ್ ಇಂಡಿಯಾ ಫಿಲಮ್ ಚೇಂಬರ್ಗೂ ಕರ್ನಾಟಕ ಫಿಲಮ್ ಚೇಂಬರ್ಗೂ ಒಂದು ಸಂಬಂಧ ಇದೆ. ನಾವು ಅಫಿಲಿಯೇಷನ್ ಆಗಿದ್ದ ಇವನ್ FFI ಫಿಲಮ್ ಫೆಡರೇಷನ್ ಇಂಡಿಯಾಗೂ ನಮ್ಗೆ ಅಫಿಲಿಯೇಟ್ನಿಂದ ನಮಗೆಲ್ಲ ಇನ್ಫಾರ್ಮೇಷನ್ ಪಕ್ಕಕ್ಕೆ ಬರ್ತಾ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಗೈಡ್ಲೈನ್ಸ್ ಮಾಡಿ ಕೊಡೋವರೆಗೂ ರಾಜ್ಯ ಸರ್ಕಾರದ ಯಾವುದೇ ನಿರ್ಧಾರ ಮಾಡೋಕ್ಕಾಗಲ್ಲಮ್ಮ. ಯಾಕೆಂದರೆ ರಾಜ್ಯ ಸರ್ಕಾರದ ಮಾಡೋಕ್ಕೆ ಯಾವುದೇ ಹೆಲ್ತ್ ಪಾಯಿಂಟಲ್ಲೇ ನೋಡ್ಕೊಂಡೆ ಮಾಡೋದು. ಅವ್ರೇನು ಮಾಡ್ತಾ ಇದ್ದಾರೆ ಈಗ, ಇತ್ತೀಚೆಗೆ ಸ್ವಲ್ಪ ಈ ಕರೋನಾ ಕಂಟ್ರೋಲ್ ಬರೋವರೆಗೂ ನಾವು ಬಿಡೋದು ಬೇಡ. ನಮ್ಮಲ್ಲಿ ಅವ್ರೇನು ಗುಂಪು ಸೇರ್ಕೊಳ್ಳೋದು ಇಲ್ಲೇ ಥಿಯೇಟ್ರ್ಗಳಲ್ಲಿ, ಒಟ್ಟಿಗೆ ಒಂದು ಥಿಯೇಟ್ರಲ್ಲಿ 500-600 ಜನ ಒಟ್ಟಿಗೆ ಸೇರ್ತಾರೆ. ಅಂಥ ಕಡೆ ನೀವು ಸಿನಿಮಾಗಳು ಓಪನ್ ಮಾಡಿದಾಗ ಕರೋನಾ ಜಾಸ್ತಿ ಆಗ್ಬೋದು ಅಂತ ಉದ್ದೇಶಕ್ಕೆ ನಾವೇನೇ ಕೇರ್ ತಗೊಂಡು ಅಕಸ್ಮಾತ್ ಒಂದು ಥಿಯೇಟ್ರಲ್ಲಿ ಒಂದು ಒಬ್ಬನ ಕರೋನಾ ಬಂದರೆ ಥಿಯೇಟ್ರ್ ಸೀಲ್ ಡೌನ್ ಆಗ್ಬಿಡುತ್ತೆ. ಆ ಒಂದು ಭಯಕ್ಕೆ ಯಾರೋ ಸಿನಿಮಾ ಮಾಡೋಕ್ಕೆ ಓಪನ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಟ್ಲೀಸ್ಟು ಒಂದು ವ್ಯಾಕ್ಸಿನ್ ಆದರೂ ಬರಬೇಕು ಜನಗಳಿಗೆ. ನಾನು ಥಿಯೇಟ್ರಿಗೆ ಹೋದರೆ ಏನೂ ಬರಲ್ಲಪ್ಪ ಅಂತ ಧೈರ್ಯ ಇದ್ದರೆ ಅವನು ಸಿನಿಮಾಗೆ ಬರೋದು. ಆಮೇಲೆ ಒಂದು ನನಗಂತೂ ನನ್ನ ಅನುಭವದಲ್ಲಿ ಜನಗಳು ಥಿಯೇಟ್ರ್ಗಳಲ್ಲಿ ಚಿತ್ರರಂಗನ ಕೈ ಬಿಡೋಲ್ಲ, ಆ ಹೋಪ್ಸು ನನಗಿದೆ. ಯಾಕೆಂದರೆ ಜನಗಳಲ್ಲಿ ಎಷ್ಟು ದಿವಸ ಅಂತ ಮನೆಯಲ್ಲೇ ಕೂತ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ಅವ್ರ ಮುಖ ಅವ್ರು ನೋಡಿಕೊಂಡು ಮೊಬೈಲಲ್ಲಿ ಸಿನಿಮಾ ನೋಡೋದವೆಲ್ಲ ಸುಳ್ಳು ನಮ್ಗೆ ಅನಿಸುತ್ತೆ. ಅದು ಯಾರೇ ನಾನೇ ಆಗಲಿ ಎಷ್ಟೊತ್ತು ನೋಡೋಕ್ಕೆ ಸಾಧ್ಯ ಮೊಬೈಲ್ನಲ್ಲಿ? ಆಮೇಲೆ ಟಿವಿನಲ್ಲೂ ಅಷ್ಟೇ, ಮನೇಲಿ ಒಂದು 10 ಜನ ಇದ್ದರೆ ಅವ್ರು ಒಂದೊಂದು ಟೇಸ್ಟ್ ಇರ್ತದೆ, ಎಲ್ಲರೂ ಒಂದೊಂದು ಟಿವಿನ 10 ಜನಕ್ಕೂ ಒಂದೊಂದು ಟಿವಿ ಇಟ್ಕೊಂಡು ನೋಡೋಕ್ಕಾಗಲ್ಲ. ಅದರಿಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಆಚೆನೆ ಬರಬೇಕು, ಒಂದು ಎನ್ವೈರನ್ಮೆಂಟ್ ಬರಬೇಕು ಅದು. ಆಮೇಲೆ ಆ ಕ್ವಾಲಿಟಿ ಆಫ್ ಥ್ರೋ ಸಿನಿಮಾಗಳಲ್ಲಿ ಒಂದು ಸೀನ್ ಥ್ರೋ ಫಾರಿನ್ ಕಂಟ್ರೀಸ್ಗೆ ಹೋಗಿ ಶೂಟ್ ಮಾಡ್ತೀವಿ, ಆಮೇಲೆ ಆ ಕ್ವಾಲಿಟಿ ನೋಡಬೇಕು ಅಂದರೆ ಮೊಬೈಲ್ನಲ್ಲಿ ನೋಡೋದಾಗಲಿ ಟಿವಿಲಿ ನೋಡಿದ್ರೆ ಬರಲ್ಲಮ್ಮ. ಅದಕ್ಕೋಸ್ಕರ ಥಿಯೇಟ್ರನ್ನ ಜನ ಕೈ ಬಿಡಲ್ಲ, ಅವ್ರು ಖಾತ್ರಿ ಆಗಬೇಕು ನಮಗೇನು ಕಾಯಿಲೆ ಬರಲ್ಲಪ್ಪ, ಕರೋನಾ ಬರೋದಿಲ್ಲ ಅಂತ ಖಂಡಿತ ಬರ್ತಾರೆ. ಒಳ್ಳೆ ಸಿನಿಮಾನ ಎನ್ಕರೇಜ್ ಮಾಡೇ ಮಾಡ್ತಾರಮ್ಮ. ಯಾವತ್ತಿದ್ರು ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ಭಾವನೆ ಇದ್ದೇ ಇತ್ತು, ಬಟ್ ವೆಯ್ಟ್ ಮಾಡಬೇಕಷ್ಟೇ. ಎಸ್ ಸರ್, ಇನ್ನು ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಸೆಕ್ಟರ್ಸ್ಗಳಿಗೆ ಪ್ಯಾಕೇಜ್ನ ಘೋಷಣೆ ಮಾಡಿ. ಹೌದಮ್ಮ, ನಮ್ಮ ಅಲ್ಲಿ ಮಾಡಿ ಅವರು ಏನಾಯ್ತು ಅಂತಂದರೆ ಬೇರೆ ಬೇರೆ ನಮಗೆ ನಮ್ಮದು ಎಸೆನ್ಷಿಯಲ್ ಕಮಾಡಿಟಿಗೆ ಬರಲ್ಲ ಸಿನಿಮಾ. ಸಿನಿಮಾ ಇಲ್ಲದ್ರೆ ಜನ ಬದುಕ್ಬೋದು, ಬಟ್ ಫುಡ್ಡು ಬೇರೆ ಸಪ್ಲೈಸ್ ಫುಡ್ ಆ್ಯಂಡ್ ಸಿವಿಲ್ಸ್ ಅದೆಲ್ಲ ಇಲ್ದೇ ಬದುಕಾಕಲ್ಲ ಜನ. ಎಸೆನ್ಷಿಯಲ್ ಫುಡ್ಡು ಮನುಷ್ಯನಿಗೆ ನೀರು ಆಹಾರ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಅದ್ರ ಕಡೆ ಗಮನ ಕೊಡ್ತಾರೆ. ಸಿನಿಮಾ ಕೊನೆಯಲ್ಲಿ ಇಟ್ಕೊಂಡಿದ್ದಾರೆ, ಎಸೆನ್ಷಿಯಲ್ ಬರಲ್ಲ ನಮ್ಮದು. ಭಾಳ ಜನ ಸಿನಿಮಾ ಇಂಡಸ್ಟ್ರಿಗೆ 10 ಕೋಟಿಲ್ಲ ಲೇಬರ್ಸ್ ಸಿ, ನಮಗೇನ ಕಟ್ತಲ್ಲ ಇಂಡಸ್ಟ್ರಿಗಳು ಭಾಳ ಇದೆ, ಹಂಗನ್ಬಿಟ್ಟು ನಮ್ಮ ಇಂಡಸ್ಟ್ರಿನನ್ನು ಇದಾಗಿ ನೋಡ್ತಿಲ್ಲ. ನಾವು ಹೋದಾಗ CM ಅದೇ ಹೇಳ್ತಾರೆ, ನಮಗೆ ಆ್ಯಕ್ಚುಲಾಗಿ ಪ್ರತಿ ಸರಿ ಒಂದು ಫ್ಲಡ್ಸ್ ಬಂದಾಗಲೇ ಆಗಲಿ ಒಂದು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಮ್ಮ ಇಂಡಸ್ಟ್ರಿಯಿಂದ ಫಿಲಮ್ ಚೇಂಬರಿಂದ 100,000 ರೂಪಾಯಿ ಕೊಡ್ತಿದ್ದೋ. ಮೊನ್ನೆ ಫ್ಲಡ್ಸ್ ಬಂತಲ್ಲ ಫಸ್ಟ್ ಬಿಗಿನಿಂಗಲ್ಲಿ, ಈಗ ಬಂದಾಗ 25 ಲಕ್ಷ ಫಿಲಮ್ ಚೇಂಬರಿಂದ ಕೊಟ್ಟೋ. ಯಾಕೆಂದರೆ ಸರ್ಕಾರದಿಂದ ನಾವು ಸವಲತ್ತು ತಗೋಬೇಕಾದ್ರೆ ನಾವು ಸರ್ಕಾರಕ್ಕೆ ಏನು ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಬರ್ತದೆ. ಸಾಕಷ್ಟು ಜನ ಅದಕ್ಕೆ ವ್ಯಾಕೆ ಯಾಕೆಂದ್ರೆ, ಬಟ್ ಸರ್ಕಾರಕ್ಕೆ ಕೊಟ್ಟಾಗ ಸರ್ಕಾರ ಒಳ್ಳೆ ಅಭಿಪ್ರಾಯ ಇಟ್ಕೊತದೆ ಇಂಡಸ್ಟ್ರಿ ಮೇಲೆ. ಇಲ್ಲಪ್ಪ ಫಿಲಮ್ ಇಂಡಸ್ಟ್ರಿಯವರು ನಮಗೆ ಕಷ್ಟಕ್ಕಾಗಿದ್ದಾರೆ, ಅವ್ರ ಕಷ್ಟಕ್ಕಾಗಬೇಕು ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ನಾನು ಫಸ್ಟು CM ಬಂದು ಭೇಟಿ ಮಾಡೋಕ್ಕೋದೆ, ನಾವು ಅಂದರೆ ನಾವೇ ಎಲ್ಲ ಫಿಲಮ್ ಇಂಡಸ್ಟ್ರಿಯಿಂದ ಅವರು ಇವರೆಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್ ಹೋದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಿದರು ನಮ್ಮ ಇಂಡಸ್ಟ್ರಿಯಿಂದ ಏನೋ ಕೊಡ್ತಾರೆ ಅಂತ. ನಾವೇ ಕೇಳೋಕೆ ಹೋದ್ ಏನು ರೀ ನಮ್ಮನ್ನೇ ಕೇಳೋಕೆ ಬಂದು ನೀವೇನು ಕೊಡಲ್ವಾ ಅಂದರು. ಇಲ್ಲ ಸರ್, ನಾವು ಇಷ್ಟೊಂದು ಕಷ್ಟದಲ್ಲಿ ಇದ್ದೀವಿ ಏನಾದರೂ ಮಾಡಿದಾಗ ಮೊದಲನೇ ಹಂತವಾಗಿ ಒಂದು 6,000 ಜನಕ್ಕೆ ಒಂದು 3,000 ರೂಪಾಯಿದು ಫುಡ್ ಕೂಪನ್ಸ್ ಕೊಟ್ಟರು, ವರ್ಕರ್ಸ್ಗೆ
ಆಮೇಲೆ ಯಾರ್ಯಾರು ಕಷ್ಟದಲ್ಲಿರೋ ಡೈರೆಕ್ಟರ್ಸ್ಗೆ ಕ್ಯಾಮ್ರಾಮನ್ಗೆಲ್ಲ ಕೊಟ್ಟಿದ್ದಾರೆ, ಅಷ್ಟು ಮಾತ್ರ ಕೊಡೋಕ್ಕಾಯಿತು ಮೊದಲನೇ ಹಂತದಲ್ಲಿ. ಆಮೇಲೆ ನಮ್ಮ ಮಿನಿಸ್ಟರ್ ಬಿ ಸಿ ಪಾಟೀಲ್ನವರು ಅಥವಾ ಇವರು ಗೋಪಾಲ್ ಅವರು ಸೇರಿಕೊಂಡು 1,250 ಮೂಟೆ ಅಕ್ಕಿ ಕೊಟ್ಟರು, 25 ಕೆಜಿ ಮೂಟೆ. ಯಾರೇ ನೆಸೆಸಿಟಿ, ನಾವು ಯಾರನ್ನ ಅಂಡರ್ಸ್ಟಿಮೇಟ್ ಮಾಡ್ತಾಯಿಲ್ಲ, ಅವ್ರಿಗೆ ಆಗಲ್ಲ ಏನಪ್ಪ ಅಕ್ಕಿ ಬೇಕು, ಯಾರು ನೆಸೆಸಿಟಿ ಹೋಗ್ತದೆ ಅವ್ರು ತೊಗೊಂಡೋಗಿ ಅಂತೇಳಿದ್ರೆ ಕೆಲವರು ಕಷ್ಟ ಸುಖ ಇದ್ದವ್ರು ಮನುಷ್ಯನಿಗೆ 10 ರೂಪಾಯಿ ಕೊಡು ಕಷ್ಟ ಕಣಮ್ಮ. ಅದನ್ನೇ ಬಿ ಸಿ ಪಾಟೀಲ್ ಅವತ್ತು ಮೀಟಿಂಗಲ್ಲಿ ಹೇಳಿದ್ರು ನನಗೆ, ನಾನು 50 ರೂಪಾಯಿ ಕಷ್ಟಪಟ್ಟಿದ್ದೀನಿ ರೀ ಅಧ್ಯಕ್ಷ ಅಂದರು. ಹಂಗೆ ಮನುಷ್ಯನಿಗೆ ನೆಸೆಸಿಟಿ ಬಂದಾಗ ಎಲ್ಲನೂ ಬೇಕಾಗುತ್ತೆ. ಆಮೇಲೆ ಎಷ್ಟೋ ಜನಕ್ಕೆ ಆಸ್ತಿ ಇರ್ತದೆ, ಮೊಬಿಲಿಟಿ ದುಡ್ಡಿರಲ್ಲ, ಆಸ್ತಿ ಇದ್ದಷ್ಟೇ ದುಡ್ಡು, ಅಂಥ ಟೈಮಲ್ಲಿ ಚಿಕ್ಕ ಪುಟ್ಟ ಸಹಾಯನೂ ಬೇಕಾಗುತ್ತೆ. ಆ ರೀತಿ ತೊಗೊಂಡೋದ್ರಮ್ಮ. ಈಗ ಮತ್ತೆ ನಾವು ಸರ್ಕಾರಕ್ಕೆ ಇದು ನಾಳೆ ಸೋಮವಾರ ದಿವಸ ಒಂದು ಬೇಡಿಕೆ ಇಡ್ತಾ ಇದ್ದೀವಿ,